ಲಾಕ್ಡೌನ್ ಬಳಿಕ ಮತ್ತೆ ಆರಂಭವಾಗಿರುವ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಡಿ ರಾಯಚೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಸಿಂಧನೂರಿನ ತಿಪ್ಪನಹಟ್ಟಿಯಲ್ಲಿ ಗ್ರಾಮ ವಾಸ್ತವ್ಯ ನಡೆಸಿದ್ದಾರೆ. ಮಧ್ಯಾಹ್ನದವರೆಗೆ ಕಂದಾಯ ಇಲಾಖೆಯ ಸಮಸ್ಯೆ ಸೇರಿದಂತೆ ವೈಯಕ್ತಿಕ ಸಮಸ್ಯೆಗಳ 36 ಅರ್ಜಿಗಳನ್ನು ಡಿಸಿ ಸ್ವೀಕರಿಸಿದ್ದಾರೆ. ಜಿಲ್ಲೆಯ 7 ತಾಲೂಕಿನಲ್ಲೂ 2ನೇ ಬಾರಿ ಗ್ರಾಮ ವಾಸ್ತವ್ಯವನ್ನು ಜಿಲ್ಲಾಧಿಕಾರಿ ಸತೀಶ್ ನಡೆಸಿದ್ದಾರೆ. ಈ ವೇಳೆ ಗ್ರಾಮಸ್ಥರು ವಿವಿಧ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸೇರಿ ವಿವಿಧ ಸಮಸ್ಯೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೆದುರು ತಮ್ಮ ಅಳಲು ತೋಡಿಕೊಂಡರು. ಇನ್ನು ಈ ವೇಳೆ ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮದ ವಿದ್ಯಾರ್ಥಿಗಳು ತಮ್ಮ ಗ್ರಾಮದ ಹಳ್ಳಕ್ಕೆ ಸೇತುವೆ ನಿರ್ಮಿಸಿಕೊಡಿ ಅಂತ ಮನವಿ ಮಾಡಿದರು. ನೀರಿನಲ್ಲಿ ಹಳ್ಳ ದಾಟಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಪರಿಸ್ಥಿತಿ ಇದ್ದು ನೂತನ ಸೇತುವೆ ನಿರ್ಮಾಣ ಮಾಡಿ ಅಂತ ಗ್ರಾಮಸ್ಥರು ಡಿಸಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಹಾಗೂ ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಈಗಾಗಲೇ ಸೇತುವೆಗೆ 3 ಕೋಟಿ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಗುತ್ತಿಗೆ ಪ್ರಕ್ರಿಯೆ ಆರಂಭವಾಗುವುದು ಅಂತ ತಿಳಿಸಿದ್ದಾರೆ. ನನ್ನ ಹೆಸರು ನಂದಿನಿ, ನಮ್ಮೂರು ದೇವರಗುಡಿ. ನಾವು ದೇವರಗುಡಿಲಿದ್ದ ಪಗಡ್ದಿನಿಗೆ ಸ್ಕೂಲಿಗೆ ಬರ್ತೀವಿ. ನಮಗೆ ಸ್ಕೂಲಿಗೆ ಬರೋಕ್ಕೆ ಹಳ್ಳಿದೆ, ಹಳ್ಳಲ್ಲಿ ಹಳ್ಳಿಗೆ ಬ್ರಿಡ್ಜ್ ಇಲ್ಲ, ಅದಕ್ಕೆ ಅದನ್ನು ಮಾಡಿಕೊಡ್ಬೇಕಂತ ಕೇಳ್ತೀನಿ. ಇಲ್ಲಿ ನಮ್ಮ ನಡೆ ಹಳ್ಳಿಯ ಕಡೆ ಇತ್ತು, ನಾವಿಲ್ಲಿ ಡಿ ಸಿ ಅವ್ರನ್ನ ಕೇಳಿದ್ದೀವಿ, ಅವರು ಆಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಮಾಡಿಕೊಡ್ಬೇಕಂತ ಕೇಳ್ತಿದ್ದೀನಿ. ನಮಗೆ ತುಂಬಾ ತೊಂದರೆ ಆಗ್ತಿದೆ. ನಾವು ಎಸ್ ಎಸ್ ಎಲ್ ಸಿ ಅಲ್ಲಿದ್ದಾಗ ಎಕ್ಸಾಮ್ ಬರೀಬೇಕಾದ್ರೆ ನಾವು 25 ಕಿಲೋಮೀಟರ್ ಸಿಂಧೂರ್ ಮೇಲಿಂದ ಬಂದು ಬರ್ತಿದ್ದೀವಿ. ತುಂಬಾ ಕಷ್ಟ ಆಗಿದೆ. ಮತ್ತೆ ನಮ್ಮೂರು ರೈತರು ಕೂಡ ಈ ಕಡೆ ಬರಬೇಕಂದ್ರೂ ಅವ್ರಿಗೂ ತುಂಬಾ ಕಷ್ಟ ಆಗಿದೆ. ನಮ್ಮೂರಂತೆಲ್ಲ ಕುಳ್ಳೂರು, ಕುನ್ನುಟ್ಗಿ, ಪಗಡ್ದಿನ್ನಿ ಎಲ್ಲದಕ್ಕೂ ಎಲ್ಲ ಊರಿಗೂ ಅನುಕೂಲ ಆಗುತ್ತೆ, ಅದಕ್ಕೆ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಅಲ್ಲಿ ಶಾಲೆ ಮೂರಳ್ಳಿ ಸೇರಿ ಏನಿಲ್ಲ ಅಂದ್ರು ಒಂದ್ 50-60 ಹುಡುಗರು ಇರ್ಬೋದ್ರಿ. ಅದಕ್ಕೆ ಎಲ್ಲ ಹುಡುಗರ್ಗು ಅನುಕೂಲ ಆಗ್ಲಿ ಅಂತ ಹೇಳ್ತಿದ್ದೀನಿ ಸರ್. ನೀವು ಮಾಡ್ಬೇಕು ಎಷ್ಟೋ ಏನಿಲ್ಲ ಅಂದ್ರು ಬಹಳ ವರ್ಷ ಆಯ್ತ್ರಿ, ಒಂದು 10 ವರ್ಷದಿಂದ ನಾವು ಅಲ್ಲಿಲ್ಲಿದ್ದ ಬರ್ತಿದ್ದೀವಿ. ಬಹಳ ದಿನ ಆಯ್ತ್ರು, ಮೇನ್ ರೋಡ್ ಮಾಡಿದ್ದಾರೆ, ಪೂಲ್ ಮಾಡಿಲ್ಲ, ಅದನ್ನೊಂದು ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸರ್. 1, 2, 3, 4, 5, 6, 7, 8, 9 ಅದರಲ್ಲಿ ಮೊದಲನೇ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ ಮತ್ತೆ ಮೂರನೇ ಕ್ಯಾಟಗರಿ ಹಳ್ಳ ಈ ಪಂಚಾಯತಿ ಲಿಮಿಟ್ಸ್ ನಲ್ಲಿ ಬಂದಿತ್ತು ಅಂತಂದ್ರೆ ಆ ಹಳ್ಳಗಳಿಗೆ ಲೋಕಲ್ ಏನು ಉಸುಕನ್ನ ಕೈಯಲ್ಲಿ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಂಚಾಯತಿಗೆ ಬೇರೆಯವರೆಲ್ಲ 600 ರೂಪಾಯಿ ಪರ್ ಟನ್ ರಾಯಿತಿ ಕೊಡಲಾಗುತ್ತೆ, ಇಲ್ಲಿ 1 ಟನ್ಗೆ ಬರೀ 300 ರೂಪಾಯಿ ಅಷ್ಟೇ ಕೊಟ್ಟರೆ ಸಾಕು. ಈಗಾಗಲೇ ಸಿಂಧನೂರು ತಾಲೂಕಿನಲ್ಲಿ ನಮ್ಮ ತಹಶೀಲ್ದಾರ್ ಒಪ್ಕೊಂಡಿದ್ದಾರೆ ಏನಂತಂದ್ರೆ ಈ ತರ ಎಲ್ಲೆಲ್ಲಿ ನಮಗೆ ಪಾಸಿಬಿಲಿಟಿ ಇದೆ, ಕ್ಯಾಟಗರಿ 1, 2, 3 ಮೂರು ಟೈಪ್ ಹಳ್ಳಗಳು ಬರ್ತವೆ, ಅದನ್ನ ಮಾಡೋದಕ್ಕೆ ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ. ಅಪ್ರೂವಲ್ ಕೊಟ್ಟ ನಂತರ ಡೈರೆಕ್ಟರ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿಗೆ ಹೋಗಿ ಅವರು ಯೂಸರ್ ನೇಮ್ ಅಲ್ಲಿ ಪಾಸ್ವರ್ಡ್ ಕೊಡ್ತಾರೆ, ಅಂದ್ರೆ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅನ್ನ ನೇರವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿ ಮ್ಯಾಪ್ ಮಾಡಿಸ್ಕೊಂಡು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವಕಾಶ ಮಾಡಿಕೊಟ್ರೆ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟು 300 ರೂಪಾಯಿ ಪರ್ ಟನ್ ತುಂಬಿ ತಮ್ಮ ಸ್ವಂತ ಬಳಕೆಗೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್. ಕಟ್ ಮಾಡ್ತೀವಿ ಅದೇ ಊರುಗಳಲ್ಲಿ ಸರ್ಕಾರಿ ಕೆಲಸಗಳು ನಡೆಯುತ್ತವೆ, ಅದಕ್ಕೂ ತಗೋಬೋದಾ? ಈ ಗವರ್ಮೆಂಟ್ ವರ್ಕೋರಿಗೂ ಈಗ ಮುಸುಗಿಲ್ಲ ಅಂದಾಗ ಈಗ ಊರಲ್ಲಿ ಸ್ವಂತ ವ್ಯಕ್ತಿಗಳು ಅಂದ್ರೆ ಅವರೇ ತಗೊಂಡ್ರೆ ತಮ್ಮ ಸ್ವಂತ ಬಳಕೆ ಮಾತ್ರ ಬೇರೆ ಕಡೆ ತಂದು ಮಾರಾಟ ಮಾಡಕ್ ಅವಕಾಶ ಇಲ್ಲ. ಅದ್ರ ಜೊತೆಗೆ ಗವರ್ಮೆಂಟ್ ವರ್ಕ್ ಅದೇ ಊರಲ್ಲಿ ಇತ್ತು ಅಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ ಪರ್ಸನ್ಸ್ ಗ್ರಾಮ ಪಂಚಾಯತಿ ಆಗಿದ್ದು ಅವರು ತಗೋಬೋದು. ಅವರಿಂದ ಲೆಟರ್ ಕೊಟ್ಟು ಕಾಂಟ್ರಾಕ್ಟರ್ ಲೆಟರ್ ಕೊಟ್ಟು ದಯವಿಟ್ಟು ಇದನ್ನು ಜಲ್ದಿ ಮಾಡಿ. ಈಗ ಈ ಆದೇಶ ಬಂದು ಆಲ್ಮೋಸ್ಟ್ ಒಂದು 6 ತಿಂಗಳಾಗೈತೆ ಸರ್ಕಾರ ಆದೇಶ ಮೇಲಾಗುತ್ತೆ ಎಂದು ಕೊಡ್ತಾರೆ ಪ್ರಭು ಹಿಂದೂ ಸರ್ ದೇವರಗುಡಿಯಿಂದ ಪಗಡಿನಿ ದೇವರಗುಡಿ ಅದಾಗುತ್ತೆ. ಈಗ ಟೆಂಡರ್ ಆಗೈತೆ, ಟೆಂಡರ್ ಆಗಿ ಪಿ ಎಂ ಜೆ ಎಸ್ ವೈದಾಗ ಪಿ ಎಂ ಜೆ ಎಸ್ ವೈ ಮೇಡಮ್ ಬಂದಾರ ಎ ಡಬ್ಲ್ಯೂ ಪಿ ಎಂ ಜೆ ಎಸ್ ವೈ ಬಾರಮೈಲಿ ಅಲ್ಲ ಈಗ ಅದಕ್ಕೆ ಆಗೈತೆ ಹೇಳ್ತಾರೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅನ್ನುವ ಈ ಕಾರ್ಯಕ್ರಮ ಸರ್ಕಾರದ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತು 2ನೇ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮವನ್ನು ಸಾಸಲ್ಮರಿ ಗ್ರಾಮದಲ್ಲಿ ಮಾಡಿದ್ವಿ. ಅವತ್ತು ತಹಸೀಲ್ದಾರರು ಆ ಸಭೆ ನಡೆಸಿದ್ದರು. ಇವತ್ತು ಜಿಲ್ಲಾಧಿಕಾರಿಗಳು
ಇವತ್ತು ತಿಪ್ಪನಟ್ಟಿ ಗ್ರಾಮಕ್ಕೆ ಬಂದಿರೋದ್ರಿಂದ ಜಿಲ್ಲೆಯ ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಜನರು ಮತ್ತು ಪಂಚಾಯಿತಿಯ ಸದಸ್ಯರುಗಳು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ವೈಯಕ್ತಿಕ ಸಮಸ್ಯೆಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಅವುಗಳನ್ನು ಪರಿಶೀಲನೆ ಮಾಡಿ ಸ್ಥಳದಲ್ಲಿಯೇ ಎಷ್ಟು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಊಟದ ನಂತರ ಅವರು ಇಲ್ಲಿಯೇ ಪರಿಹಾರ ಮಾಡಿಕೊಡ್ತಾರೆ. ಜನ ಸಿಂಧನೂರು ನಗರಕ್ಕೆ ಅಥವಾ ಎ ಸಿ ಅವ್ರ ಹತ್ರ ಡಿ ಸಿ ಅವ್ರ ಹತ್ರ ಅಲಿಯೋದನ್ನು ತಪ್ಪಿಸಿ ಇದ್ದಲ್ಲೇ ಬಂದು ಅವ್ರ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಜಿಲ್ಲಾಡಳಿತ ಇವತ್ತು ಸಿಂಧನೂರಿನ ಈ ಗ್ರಾಮದಲ್ಲಿ ಇದೆ, ಹೋಬಳಿಯಲ್ಲಿ. ಈ ಹೋಬಳಿ ಮಟ್ಟಕ್ಕೆ ಸೀಮಿತವಾಗಿ ಇವತ್ತು ಜನರಿಗೆ ಅವೇರ್ನೆಸ್ ಕೊಟ್ಟು ಈ ಹೋಬಳಿಯ ಎಲ್ಲ ಗ್ರಾಮಗಳಿಂದ ಇವತ್ತು ಜನರು ತಮ್ಮ ಸಮಸ್ಯೆ ತಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅದು ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಶಾಲೆಗಳಿರ್ಬೋದು, ತಮ್ಮ ವೈಯಕ್ತಿಕ ಪುಡಿ ಏನಾಗಬೇಕಾಗಿದೆ, ಕೊಟ್ಟು ಅರ್ಜಿಗಳು ಎಲ್ಲಿ ವಿಲೇವಾರಿ ಆಗಲಾರ್ದೆ ಇದ್ದಾವೆ ಅಂಥವೆಲ್ಲ ಇವತ್ತು ಅರ್ಜಿಗಳು ಬಂದಿದ್ದಾವೆ. ಅವುಗಳನ್ನು ಪರಿಶೀಲಿಸಿ ಮಾಡ್ತಾ ಇದ್ದಾರೆ. ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಎಸ್, ನೋಡಿದ್ರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.